ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಅಕ್ಕಿ ಪಾಯಸ, ಅಕ್ಕಿ ಬೆಲ್ಲ ಹಾಕಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಐಟಮ್ಸ್ ನೋಡಿ, ಅಕ್ಕಿ ಇಷ್ಟು ತಗೊಂಡಿದ್ದೀನಿ. ಇದು ಸಣ್ಣ ಅಕ್ಕಿ, ಇದನ್ನು ಹುರಿಬೇಕಾಗತ್ತೆ. ಮಾಡ್ತಾ ಮಾಡ್ತಾ ತೋರಿಸ್ತೀನಿ. ಮತ್ತು ಬೇಳೆ, ಇದು ಕಡಲೆಬೇಳೆ, ಒಂದು 3 ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೀನಿ. ಬೆಲ್ಲ ಅರ್ಧ ಕೆಜಿದಲ್ಲಿ ನೋಡಿ ಇಷ್ಟು ತೆಗೆದು ಸೈಡ್ಗಿಟ್ಟಿದ್ದೀನಿ. ಕುಟ್ಟಿಬಿಟ್ಟು ಇದೆಲ್ಲ ಹಾಕ್ತೀನಿ. ಈ ದ್ರಾಕ್ಷಿ, ಗೋಡಂಬಿ ಇಷ್ಟು ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಕಾಯ್ತಿರು ಬಂದು ಒಂದು ಸ್ವಲ್ಪ ತಗೊಂಡಿದ್ದೀನಿ ನೋಡಿ. ಇಷ್ಟು 2 ಏಲಕ್ಕಿಕಾಯಿ ಕುಟ್ಟಿಟ್ಟಿದ್ದೀನಿ. ಮತ್ತು ಶಾವಿಗೆ, MTR ಶಾವಿಗೆ ಒಂದು ಇಷ್ಟು ತಗೊಂಡಿದ್ದೀನಿ. ಮತ್ತು ತುಪ್ಪ ಬೇಕಾಗುತ್ತೆ. ತುಪ್ಪ ಒಂದು 3 ಸ್ಪೂನ್ ಅಷ್ಟು ತುಪ್ಪ ನಾನು ತಗೊಳ್ತೀನಿ GRBದು. ಈಗ ಮಾಡೋದನ್ನು ತೋರಿಸ್ಕೊಡೋಣ ನೋಡಿ. ಈ ಪಾತ್ರೆಗೆ, ಈ ಗ್ಲಾಸಲ್ಲಿ 1/2 ಗ್ಲಾಸ್ ನೀರು ತಗೊಂಡಿದ್ದೀನಿ. ಕ್ವಾಂಟಿಟಿ ಇಷ್ಟು, 1/2 ಗ್ಲಾಸ್ ನೀರು ತಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಚೋಣ, ನೀರು ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ನಾವು ಅಕ್ಕಿನ ಮತ್ತು ಕಡಲೆಬೇಳೆನ ಹುರ್ಕೊಡೋಣ. ಈಗ ಕಡಲೆಬೇಳೆನ ಹುರಿದು ಹಾಕ್ತೀನಿ ನೋಡಿ. ಕಡಲೆಬೇಳೆನ ಹುರಿಬೇಕು. ಎಣ್ಣೆ ಏನು ಹಾಕಬಾರ್ದು, ಎಣ್ಣೆ ಹಾಕಂಗಿಲ್ಲ, ಹಾಗೆ ಹುರಿಯೋಣ ನೋಡಿ. ಈ ಥರ ಹುರಿಬೇಕು. ಈಗ ಹುರಿದೈತೆ. ಈಗ ಇದನ್ನು ನಾವು ಈ ನೀರಿಗೆ ಸೇರಿಸೋಣ ಪಾತ್ರೆಗೆ. ಅದು ಬೇಯಲಿ, ಬೇಯ್ತಾ ಇರಲಿ ನೀರು. ಅಷ್ಟರಲ್ಲಿ ಈಗ ಅಕ್ಕಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ ನಾವು. ಅದೇ ಬಾಣಲಿನಲ್ಲೇ ಅಕ್ಕಿನ ಹುರಿಬೇಕು. ಸ್ವಲ್ಪ ಸಿಮ್ನಲ್ಲೇ ಹುರಿರಿ, ಯಾಕಂದರೆ ಕಪ್ಪಾಗದಿರ. ಬೆಳ್ಳಗಾಗಬೇಕು ಅಕ್ಕಿ, ವೈಟ್ ಬಂದುಬಿಡುತ್ತೆ. ಅದು ಹುರಿಯೋ ಅಷ್ಟರಲ್ಲಿ ಚೆನ್ನಾಗಿ ವೈಟ್ ಆಗಿಬಿಡುತ್ತೆ ಅಕ್ಕಿ ನೋಡಿ. ಅಕ್ಕಿ ಈ ಥರ ವೈಟ್ ಆಗಿಬಿಡಬೇಕು. ಈಗ ವೈಟ್ ಆಗಿದೆ. ಈಗ ಇದನ್ನು ಒಂದು ಬಟ್ಲಿಗೆ ತೆಗೆದಾಕ್ಕೊಳ್ಳೋಣ. ಈಗ ದ್ರಾಕ್ಷಿ ಗೋಡಂಬಿನ ನಾವು, ಶಾವಿಗೆ ದ್ರಾಕ್ಷಿ ಗೋಡಂಬಿನ ಹುರಿಯೋಣ. 1 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ನೋಡಿ. ಅದರ ಜೊತೆ, ತುಪ್ಪದ ಜೊತೆ ಶಾವಿಗೆ ಹಾಕ್ತಾ ಇದ್ದೀನಿ. ಈಗ ಅದನ್ನು ಹುರಿಯೋಣ ನಾವು. ಅದ್ರ ಜೊತೆ ದ್ರಾಕ್ಷಿ ಗೋಡಂಬಿನೇ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹುರಿಯೋಣ. ನೋಡಿ ಅದು ನೀರು ಕುದೀತಾ ಇದೆ. ಬೇಳೆ ಚೆನ್ನಾಗಿ ಬೇಯಲಿ, ಬೇಳೆನೂ ನೀರು ಕುದೀತಾ ಇದೆ. ಈ ಕಡೆ ನಾವು ಶಾವಿಗೆ ದ್ರಾಕ್ಷಿ ಗೋಡಂಬಿ ಹುರಿತಾ ಇದ್ದೀವಿ. ಇದು ಹುರಿದಿಟ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಶಾವಿಗೆ ಈ ರೀತಿ ಹುರಿಬೇಕು. ಇಷ್ಟು ಮಾತ್ರ ಹುರಿದ್ರೆ ಸಾಕು. ಆಯಿತು, ಈಗ ಇದನ್ನು ಸ್ಟವ್ ಆಫ್ ಮಾಡೋಣ. ಹೀಗೆ ಇರಲಿ ಅದರಲ್ಲೇ, ಮತ್ತೆ ತೆಗೆದು ನಾವು ಪಾಯಸಕ್ಕೆ ಹಾಕ್ಕೋಬೋದು. ಈಗ ಅಕ್ಕಿನ ನಾವು ದಬ್ಬೆ, ರವೆ ಥರ ದಬ್ಬೆ ಮಾಡ್ಕೊಳ್ಳೋಣ. ರವೆ ಥರ ಮಿಕ್ಸಿನಲ್ಲಿ ಜಾರಲ್ಲಿ ಹಾಕ್ಕೊಳ್ಳೋಣ. ತುಂಬ ನುಣ್ಣಗೆ ಹಾಕಬಾರ್ದು, ದಬ್ಬೆ ಥರ ಇರಬೇಕಷ್ಟೇ ನೋಡಿ. ಈ ಥರ ರವೆ ಥರ ಹಾಕಬೇಕು, ದಬ್ಬೆ ಥರ ಆಗಿದೆ. ಈಗ ಇದನ್ನು ನಾವು ಪಾಯಸಕ್ಕೆ ಹಾಕೋಣ ನೋಡಿ. ಈ ಥರ ದಬ್ಬೆ ಹಾಕಬೇಕಷ್ಟೇ, ತುಂಬ ನುಣ್ಣಗೇನು ಪುಡಿ ಹಾಕಬಾರ್ದು. ಈ ಥರ ರವೆ ಥರ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ ಪಾಯಸಕ್ಕೆ. ಈಗ ಇದನ್ನು ನಾವು ನೀರು ಕುದೀತಾ ಇದೆಯಲ್ಲ ಅದಕ್ಕೆ ಸೇರಿಸೋಣ. ಅದು ಬೇಯಲಿ ಚೆನ್ನಾಗಿ, ರವೆ ಬೇಯಬೇಕು. ರವೆ ಚೆನ್ನಾಗಿ ಬೇಯಲಿ, ಸ್ವಲ್ಪ ಚೆನ್ನಾಗಿ ಬೇಯೋ ತನಕ ಇರಬೇಕು ನಾವು. ಬೇಯಲಿ, ಚೆನ್ನಾಗಿ ಬೇಯಲಿ ನೋಡಿ ಫ್ರೆಂಡ್ಸ್. ಈ ಥರ ಬೇಯಬೇಕು ಅಕ್ಕಿ. ಈಗ ನಾವು ಬೆಲ್ಲ ಮತ್ತು ಶಾವಿಗೆ ಹಾಕೋಷ್ಟರಲ್ಲಿ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ತುಂಬಾ ಗಟ್ಟಿ ಆಗಬಾರ್ದು ಪಾಯಸ ಅನ್ನೋರು, ಈಗ 1 ಗ್ಲಾಸ್ 2 ಗ್ಲಾಸ್ ನೀರು ಹಾಕ್ಕೋಬೋದು. ನಾನು ಕರೆಕ್ಟಾಗಿ ಎಷ್ಟು ಮೊಸರು ಥರ ಇರಲಿ ಅಂತಂದ್ಬಿಟ್ಟು ನಾನು 1 ಗ್ಲಾಸ್ ನೀರು ಹಾಕ್ತೀನಿ. ನೀವು ಬೆಲ್ಲ ಹಾಕಿದ ಮೇಲೆ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಬೆಲ್ಲ ಹಾಕೋಕ್ಕೆ ಮುಂಚೆಯೇ ನೀವು
ನೀರು ಹಾಕ್ಕೋಬೇಕು. ಈ ಟೈಮ್ನಲ್ಲಿ ಅಕ್ಕಿ ಬೇಳೆ ಬೇಯ್ತಾ ಇದೆಯಲ್ಲ ಈ ಟೈಮ್ನಲ್ಲೇ ಹಾಕಬೇಕು. ಈಗ ನಾನು ಒಂದು ಗ್ಲಾಸ್ ನೀರನ್ನು ಹಾಕ್ತೀನಿ. ಈಗ ಇದು ಚೆನ್ನಾಗಿ ಮರಳಲಿ, ನೀರು ಕುದೀಲಿ, ಆವಾಗ ನಾವು ಬೆಲ್ಲ ಹಾಕೋಣ. ಇದು ಕುದಿಬೇಕು ಫ್ರೆಂಡ್ಸ್. ಇವಾಗ ಕುದ್ದ ಮೇಲೆ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾವು ಬೆಲ್ಲ ಹಾಕಬೇಕು, ಅಷ್ಟು ತನಕ ಹಾಕಬಾರ್ದು. ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದೀರಾ ವೀಡಿಯೋಸು, ನಮ್ಮದು ಚಾನಲ್ ತುಂಬಾ ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾ ಇಲ್ಲ, ಲೈಕ್ಸು ಜಾಸ್ತಿ ಬರ್ತಾ ಇಲ್ಲ, ಕಾಮೆಂಟ್ಸು ಜಾಸ್ತಿ ಬರ್ತಾ ಇಲ್ಲ. ಫ್ರೆಂಡ್ಸ್ ಸ್ವಲ್ಪ ಎನ್ಕರೇಜ್ ಮಾಡಿ ನಮ್ಮ ಚಾನಲ್ಗೆ ಪ್ಲೀಸ್. ಫ್ರೆಂಡ್ಸ್ ತುಂಬಾ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸು ಮಾಡಿ ಫ್ರೆಂಡ್ಸ್ ಆದಷ್ಟು. ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮರಳ್ತಾ ಇದೆ, ಇವಾಗ ಈ ಥರ ಮರಳಬೇಕು. ನೋಡಿ ಮೇಲೆ ಕೆಳಗೆ ಆಗ್ತಾ ಇದೆ ನೀರು. ನೋಡಿ ಇದು ಚೆನ್ನಾಗಿ ಬೆಂದಿದೆ, ಅನ್ನದ ಥರ ಆಗಿಬಿಟ್ಟಿದೆ. ಇವಾಗ ನಾವು ಬೆಲ್ಲನ ಹಾಕೋಣ. ಬೆಲ್ಲ ನೀವು ತುಂಬ ಸಿಹಿ ಬೇಕಂದವರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿ ಬೇಡ ಅನ್ನೋರು ಕಡಿಮೆ ಮಾಡ್ಕೊಳ್ಳಿ. ನಾವು ಹಾಕ್ತೀವಿ ಫ್ರೆಂಡ್ಸ್ ಬೆಲ್ಲ ಚೆನ್ನಾಗಿರಬೇಕು, ತುಂಬ ಕಡಿಮೆ ಇದ್ದರೆ ಚೆನ್ನಾಗಿರಲ್ಲ ಅಂತ. ನಾನು ಒಂದು ಸ್ವಲ್ಪ ಅರ್ಧ ಕೆ ಜಿನಲ್ಲಿ ಒಂದು ಸ್ವಲ್ಪ ತೆಗೆದುಬಿಟ್ಟು ನಾನು ಹಾಕ್ತೀನಿ ಬೆಲ್ಲನ. ಬೆಲ್ಲ ಹಾಕಿದ್ದೀನಿ, ಅದರ ಜೊತೆಗೆ ಇವಾಗೇ ಕೊಬ್ಬರಿ ಮತ್ತು ಏಲಕ್ಕಿ ಕಾಯನ್ನು ಎರಡನ್ನು ಸೇರಿಸ್ತಾ ಇದ್ದೀನಿ. ಬೇಯಲಿ ಫ್ರೆಂಡ್ಸ್. ಮತ್ತು ಉಪ್ಪು ಒಂದು ಸ್ವಲ್ಪ ಸೇರಿಸೋಣ ಫ್ರೆಂಡ್ಸ್, ಯಾಕಂದರೆ ಉಪ್ಪು ಯಾವುದೇ ಅಡುಗೆಗೂ ಜಾಸ್ತಿ ಹಾಕ್ಬಿಡಿ ಪಾಯಸಕ್ಕೆ, ಯಾವುದೇ ಅಡುಗೆಗೂ ಉಪ್ಪಿಲ್ಲ ಅಂದರೆ ಅದು ರುಚಿ ಇರಲ್ಲ ಅಂತ ಹೇಳ್ತಾರೆ. ನೋಡಿ ಇಷ್ಟೇ ಇಷ್ಟು ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿದರೆ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರೋದು. ಕಜ್ಜಾಯ ಪಾಕಕ್ಕೆ ಮಾತ್ರ ಹಾಕ್ಬಿಡಿ ಅಷ್ಟೇ, ಇನ್ನು ಎಲ್ಲ ಸ್ವೀಟ್ ಅಡುಗೆಗಳಿಗೂ ಉಪ್ಪನ್ನು ನಾವು ಹಾಕಲೇಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಈಗ ಅದು ಹಾಕಿದ್ದೀನಿ, ಇದು ಬೇಯಲಿ. ಇದು ಚೆನ್ನಾಗಿ ಬೆಂದಾದಮೇಲೆ ನಾವು ಸ್ವಲ್ಪ ಶಾವಿಗೆನ ಸೇರಿಸೋಣ. ಈಗಲೇ ಬೇಡ, ಒಂದು 10 ನಿಮಿಷ ಆಗಲಿ. ನೋಡಿ ಫ್ರೆಂಡ್ಸ್ ಬೆಲ್ಲ ಎಲ್ಲ ಕರಗೋಗಿದೆ. ಈಗ ನಾವು ಶಾವಿಗೆನ ಹಾಕೋಣ, ಶಾವಿಗೆ ದ್ರಾಕ್ಷಿ ಗೋಡಂಬಿನ ಹಾಕೋಣ. ಶಾವಿಗೆ ಬೇಯಬೇಕಲ್ಲ, ಶಾವಿಗೆ ದ್ರಾಕ್ಷಿ ಗೋಡಂಬಿ. ನಾವು ತುಪ್ಪ ಒಂದು ಸ್ಪೂನಲ್ಲೇ ಹಾಕಿ ಇದನ್ನು ಹುರಿದಿಟ್ಕೊಂಡಿದ್ದೀವಿ. ತುಪ್ಪ ಇಲ್ಲ ಅಂದವರು ಮಾಮೂಲಿ ಎಣ್ಣೆ ಹಾಕ್ಕೊಳ್ಳಿ, ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನೇ ಹಾಕ್ಕೋಬೋದು. ತುಪ್ಪ ಇದ್ದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ನಾವು ತುಪ್ಪ ಹಾಕ್ತೀವಿ ಫ್ರೆಂಡ್ಸ್. ತುಪ್ಪ ಇಲ್ಲ ಅಂದವ್ರು ಏನು ಮಾಡೋಕ್ಕಾಗಲ್ಲ, ಎಣ್ಣೆನ ಹಾಕ್ಕೊಂಬಿಡಿ, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟೇ ಇರುತ್ತೆ. ಅದನ್ನು ಏನು ಆ ಥರ ಚೆನ್ನಾಗಿಲ್ಲ ಅನ್ನಂಗಿಲ್ಲ, ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಶಾವಿಗೆ ಬೇಯಲಿ, ಶಾವಿಗೆ ಬೇಯೋ ತನಕ ಇಡಬೇಕು ಅಷ್ಟೇ. ಪಾಯಸ ಆದಾಗೆ ಶಾವಿಗೆ ಬೇಯಲಿ. ನೋಡಿ ಫ್ರೆಂಡ್ಸ್ ಎಲ್ಲ ಬೆಂದಿದೆ ಶಾವಿಗೆ ಎಲ್ಲ, ಇನ್ನೊಂದು 2 ನಿಮಿಷ ಆದರೆ ಸಾಕು ಅಲ್ಲಿಗೆ ಆದಾಗೆ ಪಾಯಸ. ವೆರಿ ಈಸಿ ಫ್ರೆಂಡ್ಸ್ ಇದು ಪಾಯಸ, ಬೆಲ್ಲದ ಪಾಯಸ ಮಾಡೋದು ತುಂಬಾ ಈಸಿ. ಎಲ್ಲ ಐಟಮ್ಸ್ ಇದ್ದರೆ ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ. ನೋಡಿ ಆಯಿತು, ತುಂಬಾ ಗಟ್ಟಿನೂ ಇಲ್ಲ, ತುಂಬಾ ತೆಳ್ಳಗೂ ಇಲ್ಲ, ಈ ಥರ ಕನ್ಸಿಸ್ಟೆಂಟ್ ಇದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಇನ್ನೇನು 1 ನಿಮಿಷ ಆಗೋಗುತ್ತೆ. ಆಯಿತು ಫ್ರೆಂಡ್ಸ್ ಎಲ್ಲ ನೋಡಿ ಈಗ ಕರೆಕ್ಟಾಗಿ ಕನ್ಸಿಸ್ಟೆಂಟಿಗೆ ಬಂದಿದೆ. ಇಷ್ಟೇ ಫ್ರೆಂಡ್ಸ್ ಪಾಯಸ, ನೋಡಿ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ನೋಡಿ ಆಯಿತು, ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಮರೀದಿರಾ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ತುಂಬಾ ಗೌರವ ಕೊಡಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಕಷ್ಟಪಡ್ತಾ ಇದ್ದೀವಿ ನಾವು. ಪ್ಲೀಸ್ ಥ್ಯಾಂಕ್ ಯು ಫ್ರೆಂಡ್ಸ್.